ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದಾರೆ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೇನೆ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಇಂಡಿಯಾನೇ ಈಗ ಲಾಕ್ಡೌನ್ ಆಗಿದೆ. ಸೊ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲೇ ತಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಿದ್ರೆ ಅಂತಲೇ ಹೇಳ್ಬೋದು. ಸೊ ಇದಕ್ಕಾಗಿ ಎಲ್ಲರೂ ಕೂಡ ಮನೇಲಿ ಇದ್ಕೊಂಡು ಏನು ಮಾಡೋದು ಅಂತಂದ್ಬಿಟ್ಟು ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಮೊಬೈಲ್ಗೆ ಅಂದರೆ ಸ್ಮಾರ್ಟ್ ಫೋನ್ಗೆ ಇಂಟರ್ನೆಟನ್ನು ಹಾಕ್ಸ್ಕೊಂಡೇ ಇರ್ತಾರೆ. ಸೊ ಇಂಟರ್ನೆಟನ್ನು ಹಾಕ್ಸ್ಕೊಂಡಿರೋದ್ರಿಂದ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗೆ ಜಾಸ್ತಿ ಒತ್ತನ್ನು ನೀಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈಗ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೇಲೇ ಇದ್ಕೊಂಡು ಇಂಟರ್ನೆಟನ್ನು ಜಾಸ್ತಿ ಯೂಸ್ ಮಾಡೋದ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ಸನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ ಕೂಡ ಒಂದು. ಸೊ ವಾಟ್ಸಪ್ಪನ್ನು ಎಲ್ಲರೂ ಕೂಡ ವಿಡಿಯೋ ಕಾಲಿಂಗ್ ಆಗಿರ್ಬೋದು, ವಾಯ್ಸ್ ಕಾಲಿಂಗ್ ಆಗಿರ್ಬೋದು, ಅಥವಾ ಮೆಸೇಜ್ಗಾಗಿರ್ಬೋದು, ಎಲ್ಲರೂ ಕೂಡ ಈಗ ಜಾಸ್ತಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲರ ಮೊಬೈಲಲ್ಲೂ ಕೂಡ ಒಂದು ಡಾಟಾ ಯೂಸೇಜ್ ಅನ್ನೋದು ಜಾಸ್ತಿ ಯೂಸ್ ಆಗ್ತಿದೆ. ಅಂದರೆ ಇಂಟರ್ನೆಟ್ಟು ಬೇಗ ಖರ್ಚಾಗ್ತಾ ಇದೆ. ಸೊ ಇದೊಂದು ಗ್ಯಾರಂಟಿ ಅಂತ ಅನ್ಕೊತೀನಿ ಅಲ್ವಾ? ಸೊ ನೀವು ಕೂಡ ಈ ಥರ ಒಂದು ಪ್ರಾಬ್ಲಮ್ ಅನ್ನು ಅನುಭವಿಸಿರ್ತೀನಿ ಅಂತ ಅನ್ಕೊಂಡಿರ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವಾಟ್ಸಪ್ಪಿಂದ ಏನಾದರೂ ಜಾಸ್ತಿ ಡಾಟಾ ಯೂಸೇಜ್ ಆಗ್ತಿದೆ, ಅದನ್ನು ಯಾವ ರೀತಿಯಾಗಿ ಒಂದು ಆಫ್ ಮಾಡೋದು, ಅಂದರೆ ಯಾವ ರೀತಿಯಾಗಿ ಒಂದು ಸ್ವಲ್ಪ ರಿಡ್ಯೂಸ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಹಾಗೂ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಸ್ವಲ್ಪ ಟ್ರಿಕ್ಸ್ ಇದೆ ಅದ್ರ ಬಗ್ಗೆ, ಆ ಒಂದು ಟ್ರಿಕ್ಸನ್ನು ನಾನು ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಆ ಒಂದು ಟ್ರಿಕ್ಸ್ಗಳನ್ನು ನೀವು ಜಸ್ಟ್ ಫಾಲೋ ಮಾಡಿ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಸ್ವಲ್ಪ ಕಮ್ಮಿ ಡಾಟಾವನ್ನು ಯೂಸ್. ಸೊ ಈಗ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಗೂಗಲ್ ಫೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕ ಹಾಕೊಂಡಂತ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಹೀಗೆ ಟೆಕ್ನಾಲಜೀಸ್ ಆಗಲಿ ಎಷ್ಟು ಇನ್ಫಾರ್ಮೇಶನ್ ಸೇವ್ ಆಗಲಿ ತಕ್ಷಣ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್. ಈಗ ಡೈರೆಕ್ಟಾಗಿ ಮೊದಲನೇ ಟ್ರಿಕ್ಗೆ ಬಂದ್ಬಿಡೋಣ. ಓಕೆನಾ? ಸೊ ಮೊದಲನೇ ಟ್ರಿಕ್ ಏನಪ್ಪಾ ಅಂತಂದರೆ, ನಿಮ್ಮ ಒಂದು ಮೊಬೈಲಲ್ಲಿ ನೀವು ಜಾಸ್ತಿ ಏನಕ್ಕೆ ವಾಟ್ಸಪ್ಪನ್ನು ಯೂಸ್ ಮಾಡ್ತೀರಾ, ವಾಟ್ಸಪ್ಪನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ನಿಮ್ಮ ವಿಡಿಯೋ ಕಾಲ್ ಆಗಿರ್ಬೋದು, ವಾಯ್ಸ್ ಕಾಲ್ ಆಗಿರ್ಬೋದು. ಸೊ ಇದಕ್ಕೆ ನೀವು ಜಾಸ್ತಿ ನಿಮ್ಮ ಒಂದು ಮೊಬೈಲಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ನೀವು ವಿಡಿಯೋ ಕಾಲ್ ಅಥವಾ ವಾಯ್ಸ್ ಕಾಲ್ ಏನೇ ಯೂಸ್ ಮಾಡಿದ್ರು ಅದು ಜಾಸ್ತಿ ಒಂದು HD ಸ್ಟ್ರೀಮಿಂಗ್ ಆಗೋದ್ರಿಂದ ನಿಮ್ಮ ಒಂದು ಇಂಟರ್ನೆಟ್ಟು ಬೇಗ ಖಾಲಿಯಾಗ್ಬಿಡುತ್ತೆ. ಸೊ ಇದರಿಂದ ನೀವು ನಿಮ್ಮ ಇಂಟರ್ನೆಟ್ ಕೂಡ ಬೇಗ ಫಾಸ್ಟಾಗಿ ಖಾಲಿಯಾಗುವಂಥದ್ದು. ಸೊ ಇದನ್ನು ಇದರಲ್ಲಿ ಒಂದು ಸೆಟ್ಟಿಂಗ್ಸ್ ಇದೆ, ಆ ಒಂದು ಸೆಟ್ಟಿಂಗ್ಸನ್ನು ನೀವು ಜಸ್ಟ್ ಆಫ್ ಮಾಡ್ಕೊಳ್ಳಿ. ಇದನ್ನು ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲ್ ಏನಿದೆ ಅದರ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಬಟ್ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಎರಡೂ ಕೂಡ ಬರುತ್ತೆ, ಕಾಲ್ಸ್ ಏನು ಬರುತ್ತೆ, ಸ್ವಲ್ಪ ಜಸ್ಟ್ ಅದ್ರ ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಷ್ಟೇ. ಸೊ ಆ ಒಂದು ಸೆಟ್ಟಿಂಗ್ಸನ್ನು ನೀವು ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಇಂಟರ್ನೆಟ್ಟನ್ನು ಖರ್ಚಾಗೋದನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅದು ಯಾವ ರೀತಿಯಾಗಿ ಒಂದು ಅದು ಯಾವ ಸೆಟ್ಟಿಂಗ್ಸ್ ಅಂತ ಇವಾಗ ತಿಳ್ಸ್ಕೊಡ್ತೀನಿ. ಓಕೆನಾ? ಸೊ ಜಸ್ಟ್ ನಿಮ್ಮ ವಾಟ್ಸಪ್ ಓಪನ್ ಮಾಡ್ಕೊಂಡು ಅದರಲ್ಲಿ ಸೆಟ್ಟಿಂಗ್ಸ್ ಹೋಗಿ, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ನೀವು ಡಾಟಾ ಆ್ಯಂಡ್ ಸ್ಟೋರೇಜ್ ಯೂಸೇಜ್ ಅಂತಿದೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಫುಲ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಬನ್ನಿ, ಅಲ್ಲಿ ನೋಡ್ಬೋದು ಲೋ ಡಾಟಾ ಯೂಸೇಜ್ ಅಂತಿದೆ. ಸೊ ಈ ಒಂದು ಲೋ ಡಾಟಾ ಯೂಸೇಜನ್ನು ಆಫ್ ಮಾಡ್ಕೊಳ್ಳಿ, ಎನೇಬಲ್ ಇರುತ್ತೆ, ಸ್ವಲ್ಪ ನೀವು ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಾಲ್ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಬಟ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕಾಲ್ಸ್ ಎರಡು ಕೂಡ ಬರುವಂಥದ್ದು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಇಂಟರ್ನೆಟ್ ಬೇಗ ಖರ್ಚಾಗಿದ್ರೆ ಅದನ್ನು ರಿಡ್ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇದು ಮೊದಲನೇ ಟ್ರಿಕ್ ಆಯಿತು ಫ್ರೆಂಡ್ಸ್. ಈಗ ಡೈರೆಕ್ಟಾಗಿ ಎರಡನೇ ಟ್ರಿಕ್ಗೆ ಬಂದ್ಬಿಡೋಣ. ಓಕೆನಾ? ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡ ವಾಟ್ಸಪ್ನಲ್ಲಿ ಕೆಲವೊಂದಷ್ಟು ಗ್ರೂಪ್ಸ್ಗಳಿಗೆ ಜಾಯ್ನ್ ಆಗಿರ್ತೀರ, ಮತ್ತು ನಿಮ್ಮ ಕೆಲವೊಂದಷ್ಟು ಕಾಂಟ್ಯಾಕ್ಟ್ಸ್ಗಳು ಕೂಡ ಇರುತ್ತೆ. ಆ ಒಂದು ಗ್ರೂಪ್ಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ನಿಮಗೆ ಕೆಲವೊಂದಷ್ಟು ಮೀಡಿಯಾಸ್ ಅನ್ನು ಕಳಿಸ್ತಾರೆ. ಮೀಡಿಯಾಸ್ ಅಂದರೆ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಕಳಿಸುವಂಥದ್ದು. ಸೊ ಇದನ್ನು ಇದೇನಾಗುತ್ತೆ ಅಂತಂದರೆ, ಅವರು ಕಳಿಸೋದ್ರಿಂದ ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಸೆಟ್ಟಿಂಗ್ಸನ್ನು ಎನೇಬಲ್ ಮಾಡ್ಕೊಂಡಿರ್ತೀರ, ನಿಮ್ಗೆ ಗೊತ್ತಾಗದೇ ಇರೋನೇ. ಇದನ್ನು ಎನೇಬಲ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಆಟೋ ಡೌನ್ಲೋಡ್ ಆಗ್ಬಿಡುತ್ತೆ. ಅಂದರೆ ನೀವು ಡೌನ್ಲೋಡನ್ನು ಕೊಟ್ಟಿರಲ್ಲ, ಅಂದರೆ ನಿಮ್ಮ ಒಂದು ಫೈಲ್ಸ್ ಇರುತ್ತಲ್ಲ, ಆ ಫೋಟೋಸ್ಗಳನ್ನು ಕಳಿಸ್ತಾರಲ್ಲ, ಅವೆಲ್ಲನೂ ನೀವು ಡೌನ್ಲೋಡ್ ಆಗೋಕ್ಕೆ ಕೊಟ್ಟಿರಲ್ಲ, ಅದ್ರ ಪಾಡ್ಗೆ ಅದೇ ಡೌನ್ಲೋಡ್ ಆಗಿಬಿಟ್ಟಿರುತ್ತೆ. ಅಂದರೆ ನೀವು ಪರ್ಮಿಷನ್ ಅನ್ನು ಕೊಡ್ದೇನೆ ಅದ್ರ ಪಾಡ್ಗೆ ಅದೇ ಡೌನ್ಲೋಡ್ ಆಗಿರುತ್ತೆ. ಸೊ ಇದರಿಂದ ನಿಮ್ಮ ಇಂಟರ್ನೆಟ್ಟು ಬೇಗ ಖರ್ಚಾಗುವಂಥ ಚಾನ್ಸಸ್ಸು ಬಹಳ ಇರುತ್ತೆ. ಸೊ ಆ ಒಂದು ಸೆಟ್ಟಿಂಗ್ಸನ್ನು ನಿಮ್ಮ ಒಂದು ಮೊಬೈಲ್ನಲ್ಲಿ ಆ ವಾಟ್ಸಪ್ನಲ್ಲಿ ಆಫ್ ಮಾಡಿ. ಇದನ್ನು ಆಫ್ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಮೊಬೈಲ್ ಡಾಟಾ ಯೂಸೇಜನ್ನು ಬಹಳಷ್ಟು ಕಮ್ಮಿ ಮಾಡುವುದು ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರೀತಿಯಾಗಿ ಆಫ್ ಮಾಡೋದು ಅಂತ ತಿಳ್ಸ್ಕೊಳ್ತೀನಿ ನೋಡಿ. ಈಗ ಸೆಟ್ಟಿಂಗ್ಸ್ ಹೋಗಿ, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಡಾಟಾ ಆನ್ ಸ್ಟೋರೇಜ್ ಯೂಸೇಜ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬಂದಾಗ ನಿಮ್ಮ ನೋಡ್ಬೋದು ಆಟೋ ಡೌನ್ಲೋಡ್ ಅಂತಿದೆ, ಒಂದು ಆಪ್ಷನ್ ಕಂಡಿದೆ. ಸೊ ಆಟೋ ಡೌನ್ಲೋಡಲ್ಲಿ ಎಲ್ಲನೂ ಕೂಡ ಆಫ್ ಮಾಡಿಬಿಡಿ, ಅಂದರೆ ನೋ ಮೀಡಿಯಾ ಅಂತ ಕೊಟ್ಬಿಡಿ. ಏನನ್ನು ಸೆಲೆಕ್ಟ್ ಮಾಡಲೇಬೇಡಿ, ಅಂದರೆ ಡಾಟಾ ಯೂಸೇಜ್ ಅಂತಿದೆ, ಏನನ್ನು ವೈಫೈ ಕನೆಕ್ಟ್ ಮಾಡ್ಕೊಂಡಾಗ ನಿಮ್ಮ ವಿಡಿಯೋ ಡೌನ್ಲೋಡ್ ಆಗಬೇಕಾ, ಅಥವಾ ಡಾಟಾ ಯೂಸ್ ಮಾಡ್ಬೇಕಾದ್ರೆ ವಿಡಿಯೋ ಡೌನ್ಲೋಡ್ ಆಗಬೇಕಾ, ಆ ಥರ ಒಂದೆಲ್ಲ ಆಪ್ಷನ್ ಕೇಳಿದರೆ ಎಲ್ಲನೂ ಕೂಡ ಆಫ್ ಮಾಡಿಬಿಡಿ, ನೋ ಮೀಡಿಯಾ ಅಂತ ಕೊಟ್ಬಿಡಿ. ಸೊ ಎಲ್ಲನೂ ಕೂಡ ಆಫ್ ಮಾಡಿಬಿಡಿ, ಅದರಲ್ಲಿ ಏನು ಕೂಡ ಸೆಲೆಕ್ಟ್ ಮಾಡಲೇಬೇಡಿ. ಸೊ ಇದನ್ನು ನೀವು ಮಾಡೋದ್ರಿಂದ ನೀವು ಆಟೋ ಡೌನ್ಲೋಡ್ ಆಗುತ್ತಲ್ಲ, ಅಂದರೆ ನಿಮಗೆ ಗೊತ್ತಿಲ್ಲದಲ್ಲ ನೀವು ಫೈಲ್ಸ್ಗಳು ಡೌನ್ಲೋಡ್ ಆಗುತ್ತಲ್ಲ, ಅದನ್ನು ರಿಡ್ಯೂಸ್ ಮಾಡ್ಬೋದು.
ಫ್ರೆಂಡ್ಸ್ ಈಗ ಮೂರನೇ ಟಿಕ್ಕಿ ಬಂದ್ಬಿಡೋಣ, ಬನ್ನಿ. ಸೊ ಮೂರನೇ ಟಿಕ್ ಏನಪ್ಪ ಅಂತಂದರೆ, ನೀವು ನಿಮ್ಮ ವಾಟ್ಸಪ್ನಲ್ಲಿ ಚಾಟ್ ಬ್ಯಾಕಪ್ ಅಂತ ಒಂದಿದೆ ಗೊತ್ತಾ, ಸೊ ಚಾಟ್ ಬ್ಯಾಕಪ್ಪನ್ನು ನೀವು ಕೊಟ್ಟಿರ್ತೀರ, ಓಕೆನಾ. ಸೊ ಚಾಟ್ ಬ್ಯಾಕಪ್ಪನ್ನು ನೀವು ಯಾವ್ಯಾವ ಹೇಗೆ ಬ್ಯಾಕಪ್ ಆಗಲಿ ಕೊಟ್ಟಿರ್ತೀರ ಅಂತಂದರೆ, ವಾರಕ್ಕೊಂದ್ಸತಿ ಬ್ಯಾಕಪ್ ಆಗಬೇಕು ಅಥವಾ ತಿಂಗಳಿಗೊಂದ್ಸಲಿ ಬ್ಯಾಕಪ್ ಆಗಬೇಕು, ಈ ರೀತಿಯಾಗಿ ಒಂದು ಪರ್ಮಿಷನ್ ಅಂತ ಕೇಳುತ್ತೆ. ಆದ ಆವಾಗ ನೀವು ಚಾಟ್ ಬ್ಯಾಕಪ್ಪನ್ನು ಕೊಟ್ಟಿರ್ತೀರ. ಸೊ ಈ ಥರ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ವಾರಕ್ಕೊಂದ್ಸತಿ ಏನಾದ್ರು ಕೊಟ್ಟರೆ ಅದು ವಾರಕ್ಕೆ ಪದೇ ಪದೇ ಬ್ಯಾಕಪ್ ಆಗ್ತಾನೆ ಇರುತ್ತೆ. ಚಾಟ್ ಬ್ಯಾಕಪ್ ಮಾಡೋದು ಒಳ್ಳೇದು, ಬಟ್ ಅದನ್ನು ಯಾವಾಗ ಒಂದು ಯಾವ್ಯಾವ ಸಂದರ್ಭದಲ್ಲಿ ಬ್ಯಾಕಪ್ ಮಾಡ್ಕೋಬೇಕು ಅಂತ ನಿಮ್ಗೆ ಅದು ಅರಿವಿರಬೇಕಲ್ವಾ. ಸೊ ನೀವು ವೀಕ್ಲಿ ಕೊಟ್ಬಿಟ್ರೆ ನಿಮ್ಮ ಒಂದು ಏನಿದೆ ಚಾಟ್ ಬ್ಯಾಕಪ್ಸು ಅಂದರೆ ಚಾಟ್ಗಳು ವಾರಕ್ಕೊಂದ್ಸತಿ ಬ್ಯಾಕಪ್ ಆಗ್ತಾನೆ ಇರುತ್ತೆ. ಸೊ ಇದರಿಂದನೂ ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಜಾಸ್ತಿ ಡಾಟಾ ಯೂಸೇಜ್ ಆಗುವಂಥದ್ದು. ಸೊ ಇದನ್ನು ಜಸ್ಟ್ ನೀವು ಟ್ಯಾಪ್ ಮಾಡಿದಾಗ ಮಾತ್ರ ಅದು ಬ್ಯಾಕಪ್ ಆಗಬೇಕು, ಅಂದರೆ ನೀವು ಯಾವಾಗ ಬ್ಯಾಕಪ್ ಕೊಡ್ತಿರೋ ಅವಾಗ ಮಾತ್ರ ಅದು ಬ್ಯಾಕಪ್ ಆಗಬೇಕು. ಆ ಥರ ಒಂದು ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ವಾಟ್ಸಪ್ಪು ಡಾಟಾ ಯೂಸೇಜ್ ಇದೆಯಲ್ಲ ಅದನ್ನು ನೀವು ಕಮ್ಮಿ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ವಾಟ್ಸಪ್ಪಲ್ಲಿ ಮೂರು ಡಾಟ್ ಕಾಣ್ತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸೆಟ್ಟಿಂಗ್ಸ್ ಹೋಗಿ, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ಚಾಟ್ಸ್ ಅಂತ ಕಾಣ್ತಿದೆ, ಚಾಟ್ಸ್ಗೆ ಹೋಗಿ ಅಲ್ಲಿ ಚಾಟ್ ಬ್ಯಾಕಪ್ ಅಂತ ಇನ್ನೊಂದು ಕಾಣ್ತಿದೆ ನೋಡಿ, ಅಲ್ಲಿ ಚಾಟ್ ಬ್ಯಾಕಪ್ಗೆ ಹೋಗ್ಬಿಡಿ. ಸೊ ಇವಾಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬಂದಾಗ ಚಾಟ್ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಅಂತಿದೆ. ಅಲ್ಲಿ ನೀವು ವೀಕ್ಲಿ ಕೊಟ್ಟಿದ್ರೆ ವೀಕ್ಲಿ ಅಂತಿರುತ್ತೆ, ಮಂತ್ಲಿ ಕೊಟ್ಟಿದ್ರೆ ಮಂತ್ಲಿ ಅಂತಿರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಅಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ನೋಡಿ, ಓನ್ಲಿ ವೆನ್ ಐ ಟ್ಯಾಪ್ ಟು ಬ್ಯಾಕಪ್ ಅಂತ ಒಂದು ಏನೋ ಒಂದು ಆಪ್ಷನ್ ಕಾಣ್ತಿದೆ, ಎರಡನೇ ಆಪ್ಷನ್ನು. ಸೊ ಜಸ್ಟ್ ಆ ಒಂದು ಆಪ್ಷನ್ ಅನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನೀವು ಯಾವಾಗ ಬ್ಯಾಕಪ್ ಆಗಲಿ ಕೊಡ್ತಿರೋ ಅವಾಗ ಮಾತ್ರ ನಿಮ್ಮ ಒಂದು ಚಾಟ್ಸ್ಗಳು ಬ್ಯಾಕಪ್ ಆಗುವಂಥದ್ದು, ಅಲ್ಲಿವರೆಗೂ ಬ್ಯಾಕಪ್ ಆಗಲ್ಲ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಇಂಟರ್ನೆಟ್ ಯೂಸೇಜ್ ಏನಿದೆ, ವಾಟ್ಸಪ್ ಮುಖಾಂತರ ಇಂಟರ್ನೆಟ್ ಯೂಸೇಜ್ ಆಗ್ತಿರತ್ತಲ್ಲ, ಅದು ಬಹಳಷ್ಟು ಕಮ್ಮಿ ಆಗುವಂಥ ಚಾನ್ಸಸ್ ಬಹಳಷ್ಟು ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಮೂರು ಟಿಕ್ಗಳನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಇಂಟರ್ನೆಟ್ ಜಾಸ್ತಿ ಯೂಸ್ ಆಗ್ತಿದ್ರೆ ಅದನ್ನು ಕಮ್ಮಿ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಈ ಮೂರು ಟ್ರಿಕ್ಗಳು ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಹೆಲ್ಪ್ ಆಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೂಗಲ್ ಫೀಡ್ಸ್ ಕನ್ನಡ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ. ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ